ಚಿಕ್ಕೋಡಿ ಪಟ್ಟಣದ ಕೆಲವು ಮದ್ಯದಂಗಡಿಗಳ ತ್ಯಾಜ್ಯವನ್ನು ಬೇಕಾಬಿಟ್ಟಿಯಾಗಿ ಎಲ್ಲೆಂದರಲ್ಲಿ ಚೆಲ್ಲಿ ನೈರ್ಮಲೀಕರಣ ಹಾಳುಗೆಡುವವರನ್ನು ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗುರುವಾರ ಬೆಳ್ಳಂಬೆಳಿಗ್ಗೆ ಅಧಿಕಾರಿಗಳೊಂದಿಗೆ ಕಾರ್ಯಾಚರಣೆಗಿಳಿದ ಉಪವಿಭಾಗಾಧಿಕಾರಿ ಸಂಪಗಾವಿ ಅವರು ಪಟ್ಟಣದ ಆರ್ಡಿ ಹೈಸ್ಕೂಲ್ ಮುಂಭಾಗ ಎನ್ಎಂ ರಸ್ತೆಗೆ ಹೊಂದಿಕೊಂಡು ಹಾಗೂ ಆರ್ಕೆ ಕಾಲೋನಿ ಕ್ರಾಸ್ ಬಳಿ ಮದ್ಯದ ಖಾಲಿ ಟೆಟ್ರಾ ಪ್ಯಾಕ್ ಸೇರಿದಂತೆ ಇತರೆ ತ್ಯಾಜ್ಯ ಬೀಸಾಕಿರುವುದನ್ನು ಕಂಡು ಗರಂ ಆದರು. ತಕ್ಷಣ ಬಸ್ ನಿಲ್ದಾಣ ಬಳಿ ಇರುವ ಪದ್ಮಾ ಬಾರ್ ಮ್ಯಾನೇಜರ್ ಅನ್ನು ಕರೆಸಿಕೊಂಡು ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ತ್ಯಾಜ್ಯ ವಿಲೇವಾರಿ ಮಾಡಿ ಪಟ್ಟಣದ ನೈರ್ಮಲೀಕರಣಕ್ಕೆ ಧಕ್ಕೆ ತಂದ್ರೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಸಂಜೆ ಎಲ್ಲ ಮದ್ಯದ ಅಂಗಡಿಗಳ ಮಾಲೀಕರು ಮತ್ತು ಸಂಬಂಧಿತ ಅಧಿಕಾರಿಗಳ ಸಭೆ ಕರೆದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಎಸಿ ಸುಭಾಷ್ ಸಂಪಗಾವಿ ತಿಳಿಸಿದ್ರು. ಪಿಎಸ್ಎ ಬಸನಗೌಡ ನೇರ್ಲೆ, ಪುರಸಭೆ ಸದಸ್ಯರಾದ ಸಂಜಯ್ ಕೌಟಗಿಮಠ, ಮುಖ್ಯಾಧಿಕಾರಿ ಮಹಂತೇಶ್ ನಿಡವಣಿ ಉಪಸ್ಥಿತರಿದ್ರು. ಪೌರ ಸಿಬ್ಬಂದಿ ಚೆಲ್ಲಾಪಿಲ್ಲಿಯಾಗಿ ಬೀಸಾಡಿದ್ದ ತ್ಯಾಜ್ಯವನ್ನು ವಿಲೇವಾರಿ ಮಾಡಿದ್ರು. ಆಮೇಲೆ ಫುಡ್ದವ್ರು ಹೇಳಿನಿ ಈ ಎಲ್ಲರೂ ಬರಲಿ, ಮೀಟಿಂಗ್ ಮಾಡೋಣ, ಯಾವನು ಹೇಳೋಣ ನೋಡೋಣ. ಅಲ್ಲಿ ಏನು ಸರ್ ಇತ್ತು ಅಂತ ನೀವು ಬೇಕಾಗ್ತದೆ.